ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಗ್ಲಿಟ್ಸ್. ಏನಪ್ಪ ಇವತ್ತು ಏನೋ ವಿಷಯ ಹೇಳ್ತಾ ಇದಾರೆ ಅಂತ ಅನ್ಕೊಂಡ್ರೆ ತುಂಬ ಸಲ ಏನಾಗಿರುತ್ತೆ, ನಮ್ಗೆಲ್ಲ ಗೊತ್ತು, ನಮ್ಗೆಲ್ಲ ತಿಳುವಳಿಕೆ ಇದೆ ಅನ್ನೋದೊಂದು ಅಭಿಪ್ರಾಯ ನಮ್ಗೆಲ್ಲ ಇರುತ್ತಲ್ವಾ. ಸೊ ಏನಂದ್ರೆ, ನನಗೆ ಗೊತ್ತಿರೋದು, ನಾನು ಕೇಳಿರೋದು, ನಾವು ಪಾಲಿಸ್ಕೊಂಡು ಬಂದಿರೋ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ ನಾನು ಇವತ್ತು ಬಂದಿದ್ದೀನಿ. ಕೆಲವೊಂದು ಪಾಯಿಂಟ್ಸ್ ಏನಂದ್ರೆ, ಮುಂಚಿಂದನೂ ನಮ್ಮ ಮನೆಗಳಲ್ಲಿ ನಾವೇನು ಫಾಲೋ ಮಾಡ್ತಾ ಬಂದಿದ್ದೀವಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ಮನೇಲಿ ನೆಗೆಟಿವ್ ಎನರ್ಜಿ ಇರಬಾರ್ದು, ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರಬೇಕು. ನಮ್ಮ ಎಲ್ರಿಗೂ ಒಳ್ಳೇದಾಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಹಣಕಾಸಿನ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಬೇಕು, ಇದು ಎಲ್ರಿಗೂ ಆಸೆ ಇರುತ್ತಲ್ವಾ. ಕೆಲವೊಂದು ಸಣ್ಣ ವಿಷಯಗಳನ್ನು ನಾವು ಪಾಲಿಸ್ತಾ ಬಂದರೆ ಅಥವಾ ಅದನ್ನು ಆ ತಪ್ಪುಗಳನ್ನ ಸರಿ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಎಲ್ಲ ಸರಿ ಹೋಗುತ್ತೆ. ನಾನೇನು ತುಂಬ ತಿಳ್ಕೊಂಡಿದ್ದಿಲ್ಲ, ವಾಸ್ತು ಸ್ಟಡಿ ಮಾಡಿಲ್ಲ. ಕೆಲವೊಂದು ಮೂಢನಂಬಿಕೆ ಅಂತಲೂ ಹೇಳ್ಬೋದು ಅಥವಾ ಹಿರಿಯರು ಪಾಲಿಸ್ಕೊಂಬಂದಿರೋದು ಅಂತ ಹೇಳ್ಬೋದು, ಅಂಥ ವಿಷಯಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮನೆ ಕಟ್ತೀವಿ, ಮನೆ ಕಟ್ಟೋದೊಂದು ಕನಸು. ನೀವು ಮನೆ ಕಟ್ತಾ ಇದ್ರೆ ಎಕ್ಸ್ಟ್ರಾ ಜಾಗ ಸಿಕ್ತು, ಅಲ್ಲಿ 3 ಅಡಿ ಸಿಕ್ತು, ಇಲ್ಲಿ 2 ಅಡಿ ಸಿಕ್ತು ಅಂತ ಹೇಳಿ ಒಂದು ಶೇಪೇ ಇರಲ್ಲ ಆ ಥರ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆ ಕಟ್ಟಬಾರ್ದು. ಮನೆ ಕಟ್ಟುವಾಗ ಚೌಕಾಕಾರದಲ್ಲಿ ಇರಬೇಕು ಅಥವಾ ರೆಕ್ಟ್ಯಾಂಗ್ಯುಲರ್, ಅಂದರೆ ಮೂಲೆಗಳು ಕರೆಕ್ಟಾಗಿರಬೇಕು ಮೆಷರ್ಮೆಂಟು. ಆ ಮೂಲೆಗಳನ್ನು ಸರಿ ಮಾಡಿಕೊಂಡು, ಅಂದರೆ ಈಗ ಏನು ಹೇಳ್ತಾರೆ, ರೆಕ್ಟ್ಯಾಂಗಲ್ ಗೊತ್ತಲ್ವಾ, ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಇರಬೇಕು. ಎಲ್ಲೂ ಕೂಡ ಒಂದು ಕಡೆ ಜಾಸ್ತಿ, ಇನ್ನೊಂದು ಕಡೆ ಕಡಿಮೆ, ಈ ಥರ ಮೂಲೆಗಳು ಸರಿ ಇಲ್ಲದೆ ಮನೆ ಕಟ್ಟಿದರೆ ಆ ಮನೆಗೆ ಒಳ್ಳೆಯದಾಗಲ್ಲ. ಇನ್ನು ಒಂದು ವಿಷಯ, ಮನೆ ಕಟ್ಟಿರ್ತೀವಿ, ಮನೆ ಕಟ್ಟಿದಾಗ ಏನು ಹೇಳ್ತಾರೆ, ಉತ್ತರ ಕುಬೇರನ ಮೂಲೆ ಅಂತ ಹೇಳ್ತಾರೆ. ಆ ಉತ್ತರದಲ್ಲಿ ಸ್ವಲ್ಪ ದುಡ್ಡನ್ನು ಇಡಿ, ಯಾವಾಗಲೂ ದುಡ್ಡು ಖಾಲಿ ಆಗಲ್ಲ ಅಂತ ಹೇಳ್ತಾರೆ. ಮನೇಲೆಲ್ಲ ಫ್ಯಾನ್ ಹಾಕ್ತೀವಲ್ವಾ, ಎಲ್ಲರೂ ಮನೆಯಲ್ಲೂ ಫ್ಯಾನ್ಸ್ ಇರುತ್ತೆ. ಕರ 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 ಅಂತ ಫ್ಯಾನ್ ಸೌಂಡ್ ಮಾಡ್ತಾ ಇತ್ತು ಅಥವಾ ಸ್ವಲ್ಪನೂ ಸೌಂಡ್ ಇದ್ದರೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಗಲಾಟೆಗಳಾಗೋದು, ಚಿಕ್ಕ ಚಿಕ್ಕ ಮನಸ್ತಾಪಗಳು, ಜಗಳಗಳಾಗೋದು ಇದೆಲ್ಲ ನಡೀತಾನೆ ಇರುತ್ತೆ. ಹಾಗಾಗಿ ಫ್ಯಾನ್ಗಳು ಆದಷ್ಟು ಸೌಂಡ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಹಾಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ. ಮೊದಲೆಲ್ಲ ಹೇಗೆ, ಅಡುಗೆ ಮನೆಯಲ್ಲೇ ಅಡುಗೆ ಮಾಡಿ ಅಡುಗೆ ಮನೆಯಲ್ಲೇ ಊಟನೂ ಮಾಡ್ತಾಯಿದ್ರು. ಇವಾಗ ಏನಾಗಿದೆ, ಡೈನಿಂಗ್ ಹಾಲ್ ಅಂತ ಸಪ್ರೇಟಾಗಿ ಮಾಡಿಬಿಟ್ಟಿದ್ದೀವಲ್ವಾ. ಸೊ ನಾವೇನು ಮಾಡಬೇಕು, ಆದಷ್ಟು ಅಡುಗೆ ಮನೇಲಿ ಸ್ವಲ್ಪ ಏನಾದರೂ ತಿನ್ನಬೇಕಂತೆ. ಅಡುಗೆ ಮನೇಲಿ ಊಟ ಸ್ವಲ್ಪ ಏನಾದರೂ ತಿಂದರೆ ರಾಹು ಕೇತು ಇಬ್ಬರನ್ನೂ ನಾವು ದೂರ ಇಡ್ಬೋದು, ಹಾಗೆ ನಮ್ಮ ಮನೆಗೆ ಒಳ್ಳೇದಾಗತ್ತಂತೆ. ಸೊ ಇದೊಂದು ಅಭ್ಯಾಸ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಅಡುಗೆ ಮನೇಲಿ ತಿನ್ನೋ ಅಭ್ಯಾಸನ ಮಾಡ್ಕೊಳ್ಳೋಣ. ದೇವ್ರ ಮನೆ, ಪ್ರತಿ ಮನೆಯಲ್ಲೂ ದೇವ್ರ ಮನೆ ಇದ್ದೇ ಇರುತ್ತೆ. ಅಪಾರ್ಟ್ ನಾವು ಹಿಂದೂ ಅಲ್ಲದೆ ಇದ್ದರೆ, ದೇವ್ರನ್ನ ವರ್ಷಪ್ ಮಾಡದೇ ಇದ್ದರೆ ಅವರನ್ನು ಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ದೇವ್ರ ಮನೆ ಇದ್ದೇ ಇರುತ್ತಲ್ವಾ. ಇನ್ನು ದೇವ್ರ ಮನೆ ಇಲ್ಲ ಅಂತೇಳಿ ಬಾಡಿಗೆ ಮನೇಲಿ ಇರ್ತೀವಿ, ಬಾಡಿಗೆ ಮನೇಲಿ ಇದ್ದಾಗ ಏನು ಮಾಡ್ತೀವಿ ಅಂದರೆ ಅಡುಗೆ ಮನೆಯಲ್ಲೇ ದೇವ್ರ ಮನೆಯನ್ನ ಇಟ್ಕೋತೀವಿ. ಅದು ಸ್ವಲ್ಪ ತಪ್ಪು ಆ್ಯಕ್ಚುಲಿ. ಅದೇನಾಗುತ್ತೆ ಅಂದರೆ ಬೆಂಕಿ ಇರೋ ಕಡೆ ದೇವ್ರನ್ನ ಇಡಬಾರ್ದು ಅಂತ. ಸೊ ಅಡುಗೆ ಮನೆಯಲ್ಲಿ ದೇವ್ರ ಮನೆಯನ್ನ ಇಡಬಾರ್ದು. ಹಾಗೆ ದೇವ್ರ ಮನೆ ಬಾತ್ರೂಮ್ ಅಥವಾ ಟಾಯ್ಲೆಟ್ಗೆ ಆ ಗೋಡೆ ಪಕ್ಕಕ್ಕೆ ಇನ್ನೊಂದು ಟಾಯ್ಲೆಟ್ ಬಾತ್ರೂಮ್ ಇರಬಾರ್ದು. ದೇವ್ರ ಮನೆ ಗೋಡೆ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಟಾಯ್ಲೆಟ್ಗೆ ಟಚ್ ಆಗಿರಬಾರ್ದು. ಇನ್ನು ಒಂದು, ದೇವ್ರ ಮನೆನ ಯಾವ ಕಾರಣಕ್ಕೂ ಬೆಡ್ರೂಮಲ್ಲಿ ಇಟ್ಕೋಬೇಡಿ. ದೇವ್ರನ್ನ ಮಂಟಪ ಥರ ಮಾಡಿ ಅಥವಾ ಒಂದು ಏನೋ ಒಂದು ಮಾಡಿ ದೇವ್ರ ಮನೇನ ಯಾವ ಕಾರಣಕ್ಕೂ ಬೆಡ್ರೂಮಲ್ಲಿ ಮಾತ್ರ ಇಟ್ಕೋಬೇಡಿ. ಒಳ್ಳೇದಾಗೋದಕ್ಕಿಂತ ಕೆಟ್ಟದ್ದೇ ಆಗುತ್ತೆ. ಹಾಗಾಗಿ ಕೆಲವೊಂದನ್ನ ಫಾಲೋ ಮಾಡೋಣ. ಹಾಗೆ ಕೆಲವೊಬ್ಬರು ನಾನು ಹೇಳಕ್ಕೆ ಕೇಳಿದ್ದೀನಿ, ನೀಲಿ ಬಣ್ಣ ಅಡುಗೆ ಮನೇಲಿ ನೀಲಿ ಬಣ್ಣ ಬಳಸಬಾರ್ದು ಅಂತ. ಸೊ ಇದು ಸರಿ ಇರಬೇಕು, ಗೊತ್ತಿಲ್ಲ, ನೆಗೆಟಿವ್ ಎನರ್ಜಿ ಅಂತೆ. ಸೊ ಹಾಗಾಗಿ ನೀಲಿ ಬಣ್ಣ ಅಡುಗೆ ಮನೇಲಿ ಬಳಸಬಾರ್ದು ಅಂತ ಹೇಳ್ತಾರೆ. ಈಗಿನ ಇದರಲ್ಲಿ ಮಕ್ಕಳನ್ನು ಓದಿಸೋದು ತುಂಬ ಕಷ್ಟ, ಅಂದರೆ ಕಾನ್ಸಂಟ್ರೇಷನ್ನೇ ಇರಲ್ಲ, ಕೂತ್ ಕಡೆ ಕೂತ್ಕೊಳ್ಳೋದು, ನಿಂತ ಕಡೆ ನಿಂತು. ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಓದಿದ್ವಿ ಅರ್ಥ ಅನಿಸ್ಬಿಡುತ್ತೆ. ಹಾಗಾಗಿ ಅವರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಆದಷ್ಟು ಒಂದು ಗಾಳಿ ಬೆಳಕು ಇರೋ ಕಡೆ ಕೂರಿಸಿ, ಆದಷ್ಟು ಪೂರ್ವದ ಕಡೆ ಮುಖ ಮಾಡಲಿ ಇಲ್ಲ ಉತ್ತರಕ್ಕೆ ಮುಖ ಮಾಡಲಿ, ಟೇಬಲ್ ಮೇಲೆ ಒಂದು ಗ್ಲಾಸ್ ನೀರನ್ನು ಇಡಿ. ಒಂದು ಲೋಟ ನೀರಿಟ್ಟಾಗ ಕಾನ್ಸಂಟ್ರೇಷನ್ನು ಆ ಮಕ್ಕಳಿಗೆ ಓದಿನ ಕಡೆ ಇರುತ್ತೆ. ಆ ಒಂದು ಮನಿ ಪ್ಲಾಂಟ್ ಅಥವಾ ಒಂದು ಏನಾದರೂ ಹಸಿರು ಗಿಡನ ಇಟ್ಬಿಡಿ. ಸೊ ಮಕ್ಕಳ ಮನಸ್ಸು ಚಂಚಲ ಆಗಲ್ಲ, ಕಾನ್ಸಂಟ್ರೇಷನಿಂದ ಓದ್ಕೋತಾರೆ. ಈಗೇನಾಗುತ್ತೆ ಅಂದರೆ, ತುಂಬ ಮರದ ನೆರಳಿದ್ರೆ ಒಳ್ಳೆಯದು ಅಂತ ಕೆಲವೊಮ್ಮೆ ಮುಂಚೆಲ್ಲ ಹೇಳ್ತಾ ಇದ್ರು. ಮರದ ನೆರಳು ಬೀಳಬಾರ್ದು ಮನೆ ಮೇಲೆ, ಬೇರೆ ಕಡೆ ಬೀಳಿ ಬಟ್ ಮನೆ ಮೇಲೆ ಬೀಳಬಾರ್ದು ಅಂತ. ಬಟ್ ವಾಸ್ತು ಪ್ರಕಾರ ಹಾಗೆ ಅಂದರೆ, ಇನ್ನೊಂದು ರೀತಿಯಲ್ಲಿ ನೆರಳಿದ್ರೆ ಮನೆ ತಂಪಿರುತ್ತೆ ಅಂತ ನಾವು ಸೈಂಟಿಫಿಕಲಿ ಯೋಚನೆ ಮಾಡಿದಾಗ ಮರದ ನೆರಳು ಎಲ್ಲಿದ್ರೂ ಒಳ್ಳೆಯದು ಅಂತ ನಾವು ಅಂದ್ಕೊಂಡು ಮನೆ ಕಟ್ಟಿಸ್ತೀವಲ್ವಾ. ಒಂದು ಹೇಳೋದ್ರೆ ಮರದ ನೆರಳು ಬೀಳಬಾರ್ದು ಅಂತ ಹೇಳ್ತಾರೆ. ಕಿಚನ್ ಒಳಗಡೆ ಬಾತ್ರೂಮು ಟಾಯ್ಲೆಟ್ ಕೂಡ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಜಾಗ ಇರಲ್ಲ, ಕಿಚನ್ಗೆ ಅಟ್ಯಾಚ್ ಮಾಡಿಕೊಂಡು ಟಾಯ್ಲೆಟ್ ಬಾತ್ರೂಮ್ ಮಾಡಿರ್ತಾರೆ, ಅದು ಕೂಡ ತುಂಬಾ ತಪ್ಪು. ಆ ಥರ ಇರಬಾರ್ದು, ಇದ್ದರೆ ಆ ಮನೆಗೆ ಒಳ್ಳೇದಾಗಲ್ಲ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು
ನಾ ಹೇಳ್ದಾಗೆ ದೇವರ ಮನೇನ ದೇವರನ್ನ ಬೆಡ್ರೂಮ್ ಆಗಲಿ ಕಿಚನಲ್ಲಾಗಲಿ ಒಂದು ಓಪನ್ ಆಗಿ ಇಡಬೇಡಿ. ನಿನ್ನೆ ಒಂದು ಏನಂದರೆ ದೇವರ ಮನೆ ಬಾಗಿಲು ಮುಚ್ಚಿರ್ಬೇಕಾ ತೆಗ್ದಿರ್ಬೇಕಾ ಅಂತ ಯಾವಾಗಲೂ ಪ್ರತಿ ಟೈಮಲ್ಲೂ ನಾವು ಹೊರಗಡೆ ಎಲ್ಲೋ ಓಡಾಡಿರ್ತೀವಿ, ಏನೋ ತುಳಿದಿರ್ತೀವಿ, ಅಥವಾ ಹೆಂಗೋ ನಾವು ಓಡಾಡ್ತಾ ಇರ್ತೀವಿ, ಅಥವಾ ಯಾರೋ ನಮ್ಮನ್ನು ಮುಟ್ಟಿರ್ತಾರೆ, ಬಸ್ಸಲ್ಲಿ ಬಂದರೆ ಅಥವಾ ಆಟೋದಲ್ಲಿ ಬಂದರೆ ಯಾರನ್ನು ತಾಕಿಸ್ಕೊಂಡಿರ್ತೀವಿ. ಸೊ ಏನಾಗುತ್ತೆ, ನಾವು ಮೈಲಿಗೆ ಅಂತ ಹೇಳ್ತೀವಿ, ಸ್ನಾನ ಮಾಡಿದ್ರೆ ದೇವ್ರ ಮನೆ ಒಳಗೆ ಹೋಗಲ್ವಲ್ಲ. ಆದರೆ ನಮ್ಮ ನೆರಳು ದೇವ್ರ ಮೇಲೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ದೇವ್ರ ಮನೇನ ಯಾವಾಗಲೂ ಕ್ಲೋಸ್ ಮಾಡಿರಿ, ಮುಚ್ಚಿಡಬೇಕು. ಪೂಜೆ ಆಗಿ ಸ್ವಲ್ಪ ಹೊತ್ತು ದೇವ್ರನ್ನ ತೆಗೆದಿಡಿ, ಆಮೇಲೆ ನೀವು ಮುಚ್ಚಿಟ್ರೇ ದೇವ್ರ ಮನೆ ಒಳ್ಳೆಯದು. ಯಾರಿಗೆಲ್ಲ ದೇವ್ರ ಮನೆಗೆ ಬಾಗಲಿಲ್ಲ ಅಂದರೆ ಒಂದು ಕರ್ಟನ್ ಆದರೂ ಹಾಕಬೇಕಾಗತ್ತೆ, ಆದಷ್ಟು ಓಪನ್ ಆಗಿಡೋದು ಒಳ್ಳೇದಲ್ಲ, ದೇವ್ರನ್ನ ಮುಚ್ಚಿಟ್ರೇ ಒಳ್ಳೆಯದು. ಹಾಗೆ ಮನೆಯ ಮುಂಭಾಗದಲ್ಲಿ ಒಂದು ಮಡಿಕೆಯಲ್ಲಿ ನೀರಿಟ್ಬಿಡಿ. ಸೊ ಮನೆ ಬಾಗಿಲು ಮುಂದೆ ಯಾವಾಗಲೂ ಚಪ್ಪಲಿನ ಬಿಡಬೇಡಿ, ಒಂದು ರೆಡ್ ಕಲರ್ ಮ್ಯಾಟ್ ಹಾಕಿ, ವೆಲ್ಕಮಿಂಗ್ ಆಗಿರುತ್ತೆ ಯಾವಾಗ್ಲೂ. ರೆಡ್ ಕಲರ್ ಮ್ಯಾಟ್ ಹಾಕಿದರೆ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರುತ್ತೆ, ನೀರು ಕೂಡ ಇಟ್ಟರೆ ಒಳ್ಳೆ ಮನಿ ಅಟ್ರ್ಯಾಕ್ಟ್ ಆಗುತ್ತೆ, ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ. ಇಡೀ ಮನೆಯಲ್ಲಿ ಸುತ್ತಿ ನೋಡಿ, ಎಲ್ಲೂ ಕೂಡ ಪ್ರಾಣಿ ಅಂದರೆ ವೈಲ್ಡ್ ಆ್ಯನಿಮಲ್ನ ಒಂದು ಫೋಟೋ ಪಿಕ್ಚರ್ ಎಲ್ಲೂ ಇರಬಾರ್ದು. ಕಟ್ಟಿ ಖಡ್ಗ ಈ ಥರದ್ದೆಲ್ಲ ಹಾಕಿರ್ತಾರೆ ಶೋಗೆ ಅಂತ ಗೋಡೆಲ್ಲ, ಆ ಥರ ಹಾಕಬಾರ್ದು, ಅದೆಲ್ಲ ನೆಗೆಟಿವ್ ಎನರ್ಜಿನ ರೆಫ್ಲೆಕ್ಟ್ ಮಾಡುತ್ತೆ. ಹಾಗೆ ಅಳ್ತಾ ಇರೋ ಪೋಸ್ಟರ್ಸು, ಊಟ ಇಲ್ದಿರೋ ಪೋಸ್ಟರ್ಸು, ಆಮೇಲೆ ಒಂಟಿಯಾಗಿ ದುಃಖದಲ್ಲಿರೋ ಪೇಂಟಿಂಗ್ಸು ಆದಷ್ಟು ಅವಾಯ್ಡ್ ಮಾಡಿ, ಖುಷಿಯಾಗಿರೋದು ಪಾಸಿಟಿವ್ ಎನರ್ಜಿ ಇರೋವಂಥ ಪೋಸ್ಟರ್ಸ್, ಪೇಂಟಿಂಗ್ಸ್, ಫ್ಲವರ್ಸ್ ಈ ಥರದ್ದನ್ನು ಯೂಸ್ ಮಾಡಿ. ಆರ್ಟಿಫಿಷಿಯಲ್ ಹೂವು ಗಿಡಗಳಿಗಿಂತ ನ್ಯಾಚುರಲ್ಲಾಗಿ ಮನೇಲಿ ಇಟ್ಕೊಳ್ಳೋಂಥ ಗಿಡಗಳನ್ನು ಹೂಗಳನ್ನು ಇಟ್ಟರೆ ನಿಮಗೆ ಒಳ್ಳೆಯದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮನೆಯಲ್ಲಿ ಪ್ರತಿ ಮನೆಯಲ್ಲೂ ತುಳಸಿ ಗಿಡನ ಹಾಕಿ. ತುಳಸಿ ಗಿಡ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಮನೆಯ ಮುಂಭಾಗ ಒಂದು ತುಳಸಿ ಇತ್ತು ಅಂದರೆ ಒಂದು ಮನೆ ಕಾಯೋಕ್ಕೆ ಒಂದು ಗಾರ್ಡ್ ಇದ್ದಂಗೆ, ಆ ದೇವತೆ ಮನೆ ಮುಂದೆ ಕಾಯ್ತಾ ಇರ್ತಾಳೆ, ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಸಿಕ್ಕತ್ತೆ ಅನ್ನೋದು ಅಷ್ಟೇ ಸತ್ಯ. ಸೊ ತುಳಸಿ ಗಿಡ ತುಂಬ ಮುಖ್ಯ ಪ್ರತಿ ಮನೆಯಲ್ಲೂ. ಮನೆಯಲ್ಲಿ ಬಾಗಿಲುಗಳು ಮೂರು ಬಾಗಿಲು ಅಥವಾ ಮೂರಕ್ಕಿಂತ ಜಾಸ್ತಿ ಬಾಗಿಲು, ಒಂದರ ಎದುರಿಗೆ ಒಂದು, ಒಂದರ ಎದುರಿಗೆ ಒಂದು ಇರಬಾರ್ದು ಅಂತ ಹೇಳ್ತಾರೆ, ಅದು ಒಳ್ಳೆಯದಲ್ಲ ಅಂತ. ಇಂಪಾರ್ಟೆಂಟ್ ವಿಷಯ ಏನಂದರೆ, ಮನೆಯಲ್ಲಿ ನಿಮ್ಮ ಮೇನ್ ಡೋರ್ ಸ್ವಲ್ಪ ಗಮನಿಸಿ, ಮೇನ್ ಡೋರ್ ಅಷ್ಟೇ ಅಲ್ಲ ಪ್ರತಿಯೊಂದು ಬಾಗಿಲು ಅಷ್ಟೇ, ಪ್ರತಿ ರೂಮಿನ ಬಾಗಿಲು ಕರ್ರ ಅಂತ ಸೌಂಡ್ ಮಾಡಬಾರ್ದು ಯಾವಾಗಲೂ ಅಷ್ಟೇ. ಆಯಿಲಿಂಗ್ ಮಾಡ್ತಾ ಇರಿ, ಕಬ್ಬಿಣದ ಬಾಗಿಲಾದರೆ ತುಂಬ ನಾಯ್ಸ್ ಮಾಡುತ್ತೆ. ಇವರ ಕಟ್ಟಿಗೆ ಬಾಗಿಲಾದರೂ ಅಷ್ಟೇ, ತುಂಬ ಚಳಿಗಾಲದಲ್ಲಿ ಕಾಂಪ್ರೆಸ್ ಆಗುತ್ತೆ, ಆಮೇಲೆ ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಈ ಒಂದು ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಸೌಂಡ್ ಮಾಡ್ತಾ ಇರುತ್ತೆ. ಆದಷ್ಟು ಆ ಸ್ಕ್ರೂಗಳಿಗೆ ಅಥವಾ ಆ ಒಂದು ಹಿಂಜಸ್ಗೆಲ್ಲ ನೀವು ಆಯಿಲಿಂಗ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಆ ಪ್ರಾಬ್ಲಮ್ ಆಗಲ್ಲ, ಸೌಂಡ್ ಕಡಿಮೆ ಬರಲ್ಲ. ಸೌಂಡ್ ಬಂದರೆ ನೆಗೆಟಿವ್ ಎನರ್ಜಿ ಮನೇಲಿ ಸ್ಪ್ರೆಡ್ ಆಗುತ್ತೆ, ಮನೇಲಿ ಸ್ವಲ್ಪ ಮನಸ್ತಾಪಗಳು, ಜಗಳ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನಾಯ್ಸ್ ಬರದೇ ಇರೋ ಥರ ಟ್ರೈ ಮಾಡಿ. ನೀವೆಲ್ಲ ಮೂವಿಗಳಲ್ಲಿ ಅಂದರೆ ಪಿಕ್ಚರಲ್ಲೆಲ್ಲ ನೋಡಿರ್ತೀರಾ, ಫಿಲ್ಮ್ಗಳಲ್ಲಿ ಎಲ್ಲರೂ ಹೊರಟ್ರೆ ಮೊಸರು ತಿನ್ನಿಸ್ತಾರೆ. ಹೌದು, ಅದರಿಂದ ಕೂಡ ಒಂದು ಸತ್ಯ ಇದೆ, ಮೊಸರು ತಿಂದು ಹೋದರೆ ಮೊಸರು ತಿಂದು ಹೋದರೆ ಹೋದ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಿಹಿ ತಿನ್ನಿಸೋದೊಂದು ವಾಡಿಕೆ ಅಲ್ವಾ. ಸೊ ಮೊಸರಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಎಲ್ಲಿಗಾದರೂ ಹೋಗೋಕ್ಕೆ ಮುಂಚೆ ಒಂದು ಸ್ಪೂನ್ ಸಕ್ಕರೆ ಮೊಸರು ತಿಂದು ಹೋದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ತಪ್ಪೋ ಸರ್, ಇನ್ನು ಆರೋಗ್ಯಕ್ಕಂತೂ ಕೆಟ್ಟದ್ದಲ್ವಲ್ಲ ಒಂದು ಸ್ಪೂನ್ ತಿನ್ಕೊಂಡು ಹೋಗೋದ್ರಲ್ಲೇನಿದೆ. ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಯಾವಾಗಲೂ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಇರಬೇಕು. ಈ ಗಮನ ಹರಿಸಿ, ನಿಮ್ಮ ಮನೆ ವಾಸ್ತು ನೋಡಿಕೊಂಡಾಗ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ನಿಮ್ಮ ಒಂದು ಬೆಡ್ರೂಮ್ ಇರಬೇಕು, ಮಾಸ್ಟರ್ ಬೆಡ್ರೂಮ್ ಇರಬೇಕು. ಹಾಗೆ ತಲೆನ ಸೌತ್ ಡೈರೆಕ್ಷನ್ಗೆ ತಲೆ ಹಾಕಿದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇನ್ನು ಒಂದು, ಯಾವುದೇ ಕಾರಣಕ್ಕೂ ಕಾಲನ್ನು ಮನೆಯ ಮುಂಬಾಗಿಲ ಕಡೆಗೆ ಹಾಕಬೇಡಿ. ಅಂದರೆ ಮನೆಯ ಮುಖ್ಯ ದ್ವಾರ ಇರುತ್ತಲ್ಲ, ಆ ಕಡೆಗೆ ಕಾಲು ಹಾಕಿ ಮಲಗಬೇಡಿ, ಒಳ್ಳೆಯದಾಗಲ್ಲ. ಸೊ ನೆಗೆಟಿವ್ ಎನರ್ಜಿ ಸ್ಟಾಪ್ ಮಾಡಬೇಕು, ಆರೋಗ್ಯವಾಗಿರಬೇಕು ಅಂದರೆ ಸೌತ್ ಕಡೆ ತಲೆ ಹಾಕಿ. ಮಕ್ಕಳು ಇರ್ತಾರೆ, ಮಕ್ಕಳು ಹೇಗೆ ಮಲಗಬೇಕು ಅಂದರೆ ಮಕ್ಕಳು ಈಸ್ಟ್ ಅಂದರೆ ಪೂರ್ವದ ಕಡೆ ತಲೆ ಹಾಕಿ ಮಲಗಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಮನೆಯ ನಮ್ಮ ಪಾದರಕ್ಷೆಗಳು, ಚಪ್ಪಲಿಗಳು, ಚಪ್ಪಲಿಗಳು ಏನಂದರೆ ಕೆಲವ್ರಿಗೆ ಅಭ್ಯಾಸ, ಎಲ್ಲಿ ಬೇಕಲ್ಲೋ ಮನೆ ಬಾಗಿಲಲ್ಲಿ ಬಿಟ್ಟು ಬಂದಿರ್ತಾರೆ, ಬಾಗಿಲು ಮುಂದೆ ಇಲ್ಲ ಹೊಸ್ತಿಲ್ ಮುಂದೆ ಇಲ್ಲ, ಆ ಹೊಸ್ತಿಲಲ್ಲಿ ದೇವ್ರು ನೆಲೆಸಿರ್ತಾರೆ. ಓಕೆ, ನಮ್ಮ ಬಾಗಿಲು ನಮ್ಮ ಇಡೀ ಮನೇನ ಕಾಯ್ತಾ ಇರ್ತಾರೆ ಆ ದೇವತೆಗಳು ಹೊಸ್ತಿಲಲ್ಲಿ ನೆಲೆಸಿರುವಾಗ, ಚಪ್ಪಲಿಯಲ್ಲಿ ತುಳಿಯೋದು ಹೊಸ್ತಿಲ್ನ, ಅದ್ರ ಮೇಲೆ ನಿಂತ್ಕೊಂಡು ಮಾತಾಡೋದು, ಅದಕ್ಕೆ ಟಚ್ ಆಗೋ ಥರ ಚಪ್ಪಲಿಗಳನ್ನ ಬಿಟ್ಟು ಬರೋದು ಆದಷ್ಟು ಅವಾಯ್ಡ್ ಮಾಡಿ, ಆದಷ್ಟು ಅಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ಚಪ್ಪಲಿ ಬಾಗಿಲೆದ್ರಿ ಕಾಣಿಸ್ಬಾರ್ದು. ಯಾವಾಗಲೂ ಚಪ್ಪಲಿ ಸೈಡಿಗಿರಬೇಕು, ಒಂದು ಕಣ್ಮರೆಯಾಗಿರಬೇಕು ಅಂತ ಹೇಳ್ತಾರೆ. ಚಪ್ಪಲಿನ
ಸ್ಟ್ಯಾಂಡ್ ಇದ್ರೆ ನಿಮ್ಮ ಮನೆಯಲ್ಲಿ ಅಥವಾ ಶೂ ರ್ಯಾಕ್ ಇದ್ರೆ ಬಿಚ್ಚಿದ ಚಪ್ಪಲಿನ ರ್ಯಾಕ್ ಅಲ್ಲಿ ಇಮಿಡಿಯೇಟ್ಲಿ ಇಟ್ಬಿಡಿ. ಯಾವ ಕಾರಣಕ್ಕೂ ಮನೆ ಎದುರಿಗೆ ಚಪ್ಪಲಿ ಕಾಣೋ ತರ ಇಡಬೇಡಿ. ಅಗ್ನಿಮೂಲೆ, ಮನೆಯಲ್ಲಿ ಅಗ್ನಿಮೂಲೆ ಎಲ್ರಿಗೂ ಗೊತ್ತಿರುತ್ತೆ. ನಾವು ಅಡುಗೆ ಮಾಡುವಾಗ ಹೇಗಿರ್ಬೇಕು ಅಂದ್ರೆ ನಮ್ಮ ಮುಖ ಪೂರ್ವದ ಕಡೆ ಆಗ್ಬೇಕು. ಗ್ಯಾಸ್ ಮುಂದೆ ನಿಂತು ನಾವೀಗ ಅಡುಗೆ ಮಾಡ್ತಾ ಇದ್ದೀವಿ ಗ್ಯಾಸ್ ಮುಂದೆ ಅಂದಾಗ ನಮ್ಮ ಮುಖ ಸೂರ್ಯನ ಎದುರುಗಡೆ ಇರ್ಬೇಕಂದ್ರೆ ಪೂರ್ವದ ಕಡೆ ಮುಖ ಮಾಡಿ ನಾವು ಅಡುಗೆನ ಮಾಡಿದ್ರೆ ಒಳ್ಳೆಯದು. ಮನೆಯ ಮಧ್ಯ ಭಾಗದಲ್ಲಿ ಬ್ರಹ್ಮ ನೆಲೆಸಿರ್ತಾನಂತೆ, ಹಾಗಾಗಿ ಆ ಜಾಗನ ಖಾಲಿ ಬಿಡಬೇಕು ಅಂತಾರೆ. ಅಂದರೆ ಒಜಿ ಇರೋ ವಸ್ತುಗಳನ್ನ ಅಟ್ಟದಲ್ಲಿ ತುಂಬೋದು ಇದನ್ನೆಲ್ಲ ಮಾಡಬಾರ್ದು ಮನೆಯ ಮಧ್ಯ ಭಾಗದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿ. ಊಟ ಮಾಡಿದ ತಕ್ಷಣ ತುಂಬ ಮನೆಗಳಲ್ಲಿ ನೋಡಿದ್ದೀನಿ ಕೈ ತೊಳಿತಾರೆ ತಟ್ಟೆಯಲ್ಲಿ. ಸೊ ಅದು ತುಂಬ ಕೆಟ್ಟದು, ತುಂಬ ತಪ್ಪು, ಒಳ್ಳೆ ಮ್ಯಾನರ್ಸು ಅಲ್ಲ. ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋದರೆ ನಮಗೆ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ. ತಟ್ಟೆನ ತೊಗೊಂಡೋಗಿ ಸಿಂಕಲ್ಲಿಟ್ಟು ನೀವು ಸಿಂಕಲ್ಲಿ ಕೈ ತೊಳ್ಕೊಂಡು ಬನ್ನಿ. ತಟ್ಟೆಯಲ್ಲಿ ಕೈ ತೊಳೆಯೋ ಅಭ್ಯಾಸ ಇವತ್ತೇ ಬಿಟ್ಬಿಡಿ, ಈಗಲೇ ಬಿಟ್ಬಿಡಿ, ಒಳ್ಳೆಯದಾಗತ್ತೆ. ತಟ್ಟೆಲಿ ಕೈ ತೊಳೆಯೋದ್ರಿಂದ ಹಣಕಾಸಿನ ಸಮಸ್ಯೆ ಆಗುತ್ತೆ, ಇದ್ರ ಮೇಲೆ ನೀವು ಯೋಚನೆ ಮಾಡಬೇಕು. ಹಾಗೆ ನಮ್ಮೆಲ್ರಿಗೂ ಒಂದು ಎಮೋಷನ್, ತೀರ್ಕೊಂಡು ಹೋಗಿರ್ತಾರೆ ಮನೆಯಲ್ಲಿ ಹಿರಿಯರು, ಅವರ ಫೋಟೋಗಳನ್ನು ಎಲ್ಲರೂ ಇಟ್ಕೊಂಡು ಪೂಜೆ ಮಾಡ್ತೀವಲ್ವಾ, ಒಂದು ತಪ್ಪನ್ನು ಮಾಡಬೇಡಿ. ದೇವರ ಮನೆಯಲ್ಲಿ ದೇವರ ಜೊತೆಗೆ ಯಾವುದೇ ಕಾರಣಕ್ಕೂ ತೀರ್ಕೊಂಡು ಹೋಗಿರೋರ ಫೋಟೋಗಳನ್ನು ಇಡಬಾರ್ದು. ನಿಮಗೆ ಅವ್ರ ಮೇಲೆ ಎಷ್ಟೇ ಪ್ರೀತಿ ಭಕ್ತಿ ಗೌರವ ಇದ್ರೂ ಕೂಡ ಅವರನ್ನು ದೇವರಿಗೆ ಸಮ ಮಾಡಿ ದೇವರ ಮನೆಯಲ್ಲಿ ಇಡಬಾರ್ದು, ತುಂಬ ತಪ್ಪಾಗತ್ತೆ. ಅದನ್ನು ಆದಷ್ಟು ದಕ್ಷಿಣ ಗೋಡೆಗಳಲ್ಲಿ ತೀರ್ಕೊಂಡು ಹೋಗಿರೋರ ಫೋಟೋಗಳನ್ನು ಹಾಕಿ, ಅದರಿಂದ ಮನೆಗೂ ಒಳ್ಳೆಯದಾಗತ್ತೆ, ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಯಾವಾಗೂ ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ದೇವ್ರ ಮನೇಲಿ ಇಡಬೇಡಿ, ದಕ್ಷಿಣ ಗೋಡೆಗೆ ಫೋಟೋ ಹಾಕಿ. ರಾಹುಕಾಲದಲ್ಲಿ ಟ್ರೆಜರಿ ಓಪನ್ ಮಾಡಬಾರ್ದು ಅಂತಾರೆ, ದುಡ್ಡು ಬಂಗಾರ ಎಲ್ಲ ರಾಹುಕಾಲದಲ್ಲಿ ತೆಗೆಯೋದು ಇಡೋದು ಮಾಡಬೇಡಿ ಅಂತ. ಎಲ್ಲ ಒಂದೇ ಥರ ಇರೋಲ್ಲ ಸಮಯ, ಅದೇ ಟೈಮಲ್ಲಿ ನಮ್ಗೆ ಎಮರ್ಜೆನ್ಸಿ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಹೇಳ್ತಾರೆ ಇವರು, ಪಾಲಿಸೋದು ಬಿಡೋದು ನಮಗೆ ಬಿಟ್ಟಿದ್ದು. ಸೊ ಇಷ್ಟೇ ಪಾಯಿಂಟ್ಸ್ ನಂದು, ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.